अस्माकम् आचार्याणि च भारती देवो नारायण श्रीशः देवी मंगलदेवता योऽन्त प्रविश्य मम वाचमिमं प्रसुप्तं संजीवयति अखिल शक्तिधर स्वधाम्ना अन्यांश्च हस्तचरण श्रमणत्वगादि प्राणं नमो भगवते पुरुषाय तुभ्यं नारायणं सुरगुरुं जगदेकनाथं भक्तप्रियं सकललोक नमस्कृतञ्च त्रिगुण्यवर्जितमजं विभुमाद्यमीशं वंदे भवघ्नं अमरासुर सिद्धवन्द्यं। भीमसेना गंधमादन पर्वत के अलिया विशालवाद अत्यंत प्रसन्नवाद सरोवर अली सौगंधिक पुष्पगळु तुम्मिवे इवरेल्ल विरोध माडिदरू कूड अवनु हेळिद उत्तर सरोवर नदी ಇದರಲ್ಲಿ ಒಬ್ಬರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಎಲ್ಲರಿಗೂ ಸಂಬಂಧಪಟ್ಟದ್ದು. ಈ ಸರೋವರ ಕುಬೇರನ ಮನೆಯಲ್ಲಿ ಇಲ್ಲ, ಶಾಲವಾದ ಎಲ್ಲರಿಗೂ ಸಂಬಂಧಪಟ್ಟ ಬೆಟ್ಟದಲ್ಲಿದೆ. ಈ ಸರೋವರದಲ್ಲಿ ತನ್ನದೇ ಅಂತ ಅಧಿಕಾರ ಚಲಾವಣೆ ಮಾಡುವುದು ಸರಿಯಲ್ಲ ಎಂಬುದಾಗಿ ಭೀಮಸೇನೆ ಹೇಳಿದ ಮಾತು ಇವತ್ತಿನ ಯುಗಕ್ಕೂ ಕೂಡ ಅನ್ವಯವಾಗ್ತಾ ಇದೆ. ಕಾವೇರಿಯ ನೀರನ್ನು ನಮಗೆ ಬಳಸಲಿಕ್ಕೆ ಬಿಡ್ತಾ ಇಲ್ಲ, ಅದಕ್ಕೆ ವಿರೋಧ ಆಗ್ತಾ ಇದೆ. ಕಾವೇರಿ ನದಿ ನೀರು ಬೇಕು, ಕನ್ನಡಿಗರಿಗೂ ಬೇಕು, ತಮಿಳರಿಗೂ ಬೇಕು, ಅದು ತಮಗೆ ಮಾತ್ರ ಸಂಬಂಧಪಟ್ಟದ್ದು ಅಂಥೇಳಿ ಅತಿಯಾದ ಅಧಿಕಾರದ ಆಶೆ ಮಾಡಬಾರದು, ಇಬ್ಬರಿಗೂ ಅನ್ಯಾಯ ಆಗಬಾರದು. ಕರ್ನಾಟಕದ ಜನರಿಗೆ ಕುಡಿಯಲಿಕ್ಕೆ ನೀರು ಬೇಡ, ಬೇಕೇ ಬೇಡ, ನಮಗೆ ಸಿಕ್ಕಿದರೆ ಸಾಕು ಎಂಬ ಆಗ್ರಹ ಸರಿಯಾದ್ದಲ್ಲ. ಕುಬೇರನ ಆ ಯಕ್ಷರು ನೀನು ಮುಟ್ಟಬಾರದು, ನಿನಗೆ ಅಧಿಕಾರ ಇಲ್ಲ, ಕುಬೇರನ ಹತ್ರ ಕೇಳು, ಆ ರೀತಿಯ ಮಾತನ್ನು ಭೀಮಸೇನ ಖಂಡಿಸಿದ. ಬರೀ ಕುಬೇರನಿಗೆ ಸಂಬಂಧಪಟ್ಟಿದ್ದಲ್ಲ, ಎಲ್ಲರಿಗೂ ಸಂಬಂಧಪಟ್ಟದ್ದು. ಆದ್ದರಿಂದ ನಾನು ನೀರಿಗೆ ಇಳಿದು ನೀರು ಕುಡಿಯುತ್ತೇನೆ, ಸ್ನಾನ ಮಾಡ್ತೇನೆ, ಪುಷ್ಪವನ್ನು ತೆಗೆದುಕೊಂಡು ಹೋಗ್ತೇನೆ, ತಡೆಯಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ ಎಂಬುದಾಗಿ ನದಿ ದೊಡ್ಡ ದೊಡ್ಡ ಜಲಾಶಯ ಇದನ್ನೆಲ್ಲ ಎಲ್ಲರೂ ಕೂಡ ನ್ಯಾಯವಾದ ರೀತಿಯಿಂದ ಉಪಯೋಗಿಸಬೇಕು ಹೊರತು ತಮ್ಮದೇ ಮತ್ತೊಬ್ಬರಿಗೆ ಅದು ನಿಂತಿದ್ದರೂ ತಿಂದಿರಲಿಲ್ಲ, ತಮ್ಮೊಬ್ಬರೇ ಅದನ್ನು ಪಡೆಯಬೇಕೆಂಬಂತಹ ದುರಾಗ್ರಹ ಕೂಡದು ಎಂಬಂತಹ ಸಂದೇಶವನ್ನು ಭೀಮಸೇನ ನೀಡಿದ್ದಾರೆ. ಅವರೆಲ್ಲ ವಿರೋಧ ಮಾಡ್ತಾ ಇದ್ದರೂ ಭೀಮಸೇನ ಇಳಿದ ಸರೋವರಕ್ಕೆ, ಇಳಿದು ಪುಷ್ಪಗಳನ್ನು ತೆಗಲಿಕ್ಕೆ ಪ್ರಾರಂಭಿಸಿದ. ಆಗ ಈ ರಾಕ್ಷಸರೆಲ್ಲ ದೊಡ್ಡ ಗದ್ದಲ ಮಾಡಿದರು. ಗೃಹೀತ ಬದ್ರೀತ ವಿಕರ್ತತೆ ಮಂ ಹಿಡೀರಿ ಕಟ್ಟಿರಿ, ಇವನು ಹೊಡೀರಿ, ಪಚಾಮ ಖಾದಾಮ, ಇವನನ್ನು ಕೊಂದು ಬಿಡೋಣ, ಇವನನ್ನು ನುಂಗುವ ತಿನ್ನುವ ಎಲ್ಲ ಭಯಂಕರವಾಗಿ ಅರ್ಭಟ ಮಾಡಿಕೊಂಡು ಕ್ರುದ್ಧ ಬರುವಂತಹ ಅಭಿಯಯೂ ದುರಿತಂತೆ. ಆ ಯಕ್ಷ ರಾಕ್ಷಸರು ಭೀಮಸೇನ ಇವರನ್ನೆಲ್ಲ ಅಲಕ್ಷಿಸಿ ಈ ಸರೋವರ ಒಬ್ಬನಿಗೆ ಸ್ವಾಮಿತ್ವ ಒಬ್ಬನದ್ದೇ ಅಲ್ಲ, ನಾವು ಇದನ್ನು ಉಪಯೋಗಿಸ್ತೇವೆ, ಪುಷ್ಪಗಳನ್ನು ಪಡೆಯುತ್ತೇವೆ ಎಂಬುದಾಗಿ ಇವರನ್ನೆಲ್ಲ ಅಲಕ್ಷಿಸಿ ಇಳಿದಾಗ ಇವರೆಲ್ಲ ಕೋಲಾಹಲ ಮಾಡಿದರು. ಕೊಲ್ಲಿರಿ ಬಡಿಯಿರಿ ಇಂತ ಗದ್ದಲೆ ಮಾಡಿದರು. ಕ್ರುದ್ಧ ಬರುವಂತೂ ಅಭಿಯಯೂ ದುರಿತಂತೆ. ಶಸ್ತ್ರಾಣಿತಿ ಉದ್ಯಮ್ಯ, ಶಾಸ್ತ್ರಗಳನ್ನೆಲ್ಲ ಹಿಡಿದುಕೊಂಡು ಭೀಮಸೇನೆ ಮೇಲೆ ಆಕ್ರಮಣ ಆರಂಭಿಸಿದರು. ಆಗ ಭೀಮಸೇನ ಅವರನ್ನೆಲ್ಲ ಎದುರಿಸಿ ಏಕಾಕಿ ಭಾರಿ ದೊಡ್ಡ ಸಂಖ್ಯೆಯ ಎಷ್ಟೇ ರಾಕ್ಷಸರು ನಿರ್ಜನ ಪ್ರದೇಶ ಮತ್ತಾರೂ ಇಲ್ಲ ಭೀಮಸೇನೆಗೆ ಬೇಕಾದವರು ನೋಡಿ ಅವನ ಧೈರ್ಯ ದಿಟ್ಟತನ. ಒಬ್ಬನೇ ಭೀಮಸೇನ ಅವರನ್ನೆಲ್ಲ ಎದುರಿಸಿದ. ವಾತೇನ ಕುಂತ್ಯಾಂ ಬಲವಾನ್ ಸುಜಾತ ಶೂರ ತರಸ್ವಿ ದ್ವಿಷತಾಂ ನಿಹಂತ ಸತ್ಯೇಜ ಧರ್ಮೇಜ ರಥಸ್ಸ ದೇವ ಪರಾಕ್ರಮೆ. ಭೀಮಸೇನ ಸತ್ಯ ಧರ್ಮರಥ ಪರಾಕ್ರಮೇ ಶತ್ರು ಅಪ್ರದೃಶ್ಯ. ಅವನ ಜ್ಞಾನದ ಬಲ, ಅವನ ಶಾರೀರಿಕ ಬಲ ಎರಡೂ ಅದ್ಭುತ. ಪರಾಕ್ರಮೇ ಶತ್ರುಭಿರ್ ಅಪ್ರದೃಶ್ಯ. ಅವನನ್ನು ಎದುರಿಸಿ
ಹೋರಾಟ ಮಾಡಲಿಕ್ಕೂ ಸಾಧ್ಯವಿಲ್ಲ. ಅವನ ಜ್ಞಾನದ ಮುಂದೆ ಕೂಡ ಯಾರಿಲ್ಲ. ಭೀಮಸೇನ ಅಂದರೆ ಜ್ಞಾನಬಲ ಮತ್ತು ಶಾರೀರಿಕ ಬಲ, ಶಾಸ್ತ್ರಬಲ, ಶಸ್ತ್ರಬಲ. ಇವರೆಲ್ಲ ಯಕ್ಷರಾಕ್ಷಸರು ಬರೀ ಶಸ್ತ್ರ ಮಾತ್ರವಲ್ಲ, ನಾನಾ ರೀತಿಯ ತಮ್ಮ ವಿಚಾರ. ಭಗವಂತನೇ ಇಲ್ಲ, ದೇವರೇ ಇಲ್ಲ, ನಮ್ಮನ್ನು ಮೀರಿ ಯಾರಿದ್ದಾರೆ, ನಾವೇ ಯಜಮಾನರು ಎಂಬುದಾಗಿ ಒಂದರ ಕಡೆಯಿಂದ ಭಗವಂತನನ್ನೇ ತಿರಸ್ಕರಿಸಿ ಭಗವಂತನನ್ನೇ ಅಲೆಗಳೆದು ತಾವೇ ಜಗತ್ತಿಗೆ ಒಡೆಯರು, ತಮ್ಮಂತೆ ನಡೆಯಬೇಕೆಂಬ ರೀತಿಯಿಂದ ಸಿದ್ಧೋಹಂ ಈಶೋಹಂ, ನಾವೇ ಸಿದ್ಧರು, ನಾವೇ ಸಮರ್ಥರು, ನಾವೇ ಯಜಮಾನರು, ನಮ್ಮನ್ನು ಕೇಳುವರು ಯಾರು? ಭಗವಂತನೇ ಇಲ್ಲ, ಭಗವಂತನ ಅಸ್ತಿತ್ವವನ್ನೇ ಅಪಲ ಮಾಡುವ ಶ್ರೀಹರಿಯ ಸರ್ವೋತ್ತಮವನ್ನೇ ಅಲ್ಲಗಳಿವ ರೀತಿಯಲ್ಲಿ ಅವರು ಮಾತಿನಲ್ಲಿಯೂ ಮತ್ತು ತಮ್ಮ ದೇಹಬಲ ಎರಡರಿಂದಲೂ ಕೂಡ ಒಂದು ಕಡೆ ಶಸ್ತ್ರ, ಒಂದು ಕಡೆ ಶಾಸ್ತ್ರ, ಮಾತಿನ ದಾಳಿ ಮತ್ತು ಶಸ್ತ್ರದ ದಾಳಿ ಎರಡನ್ನು ಕೂಡ ಭೀಮಸೇನ ಮೇಲೆ ಮಾಡಿದರು. ಅವನ ಸಿದ್ಧಾಂತ ಭಗವಂತನ ಸರ್ವೋತ್ತಮದ ಸಿದ್ಧಾಂತ, ಅದಕ್ಕೆ ವಿರುದ್ಧವಾಗಿಯೂ ಕೂಡ ವಾದ ಮಾಡಿದರು. ವಾದಕ್ಕೂ ಮುಂದೆ ಬಂದರು, ಯುದ್ಧಕ್ಕೂ ಮುಂದೆ ಬಂದರು. ಭೀಮಸೇನ ಎರಡರಲ್ಲಿಯೂ ನಿಷ್ಠಾತ, ಅವನ ಜ್ಞಾನ ಅಸಾಧಾರಣವಾದ ಅಂಥ ಪಾಂಡಿತ್ಯ, ಅವನ ಶಾರೀರಿಕ ಬಲಕ್ಕೂ ಯಾರೂ ಎದುರಿಲ್ಲ. ಹೀಗೆ ವಾತೇನ ಕುಂತ್ಯಾಂ ಬಲವಾನ್ ಸುಜಾತ ವಾಯುಪುತ್ರ ಶೂರ ದ್ವಿಷತಾಂ ನಿಹಂತ ಸತ್ಯೇಚ ಧರ್ಮೇಚ ರಥ. ಸತ್ಯರೂಪಿಯಾದ ಭಗವಂತನಲ್ಲಿ ಅವನಿಗೆ ನಿಷ್ಠೆ, ಅಂಥ ಭಗವಂತನ ಭಕ್ತ. ಸತ್ಯ ಧರ್ಮ ರಥ, ಆ ಸತ್ಯ ಸ್ವರೂಪಿಯಾದ ಪರಮಾತ್ಮನಲ್ಲಿ ಅತ್ಯಂತ ದೃಢ ನಿಷ್ಠೆ. ಅಂತಹ ಭೀಮಸೇನ ಪರಾಕ್ರಮೇ ಶತ್ರುಭಿ ಅಪ್ರದೃಶ್ಯ, ಅವರನ್ನು ಯಾರೂ ಎದುರಿಸಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ಭೀಮಸೇನ ಅವರೆಲ್ಲ ಹೊಡಿ ಬಡಿ ಎಂಬ ರೀತಿಯಿಂದ ಧಾವಿಸಿ ಬಂದರು, ಎಲ್ಲರನ್ನು ಕೂಡ ಏಕಾಕಿಯಾಗಿ ಎದುರಿಸಿದ ಭೀಮಸೇನ. ಹೊಡೆದಾಡಿದರು ಭೀಮಸೇನ ಜೊತೆಗೆ, ವಾಕ್ಯಾರ್ಥ ಮಾಡಿದರು, ತಾತ್ವಿಕ ಚರ್ಚೆ ನಡೆಸಿದರು, ಶಾರೀರಿಕ ಬಲ ಪ್ರಯೋಗ ಮಾಡಿದರು. ಯಾವುದರಲ್ಲಿಯೂ ಕೂಡ ಭೀಮಸೇನನ್ನು ಎದುರಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಅವರು ದ್ರುತಂ ಪ್ರವೀಣಾ ಸಹಸಾ ನಿವೃತ್ತ, ಅವನು ಹೊಡೆದು ಅವನಿಗೆ ಸರಿ ಪೆಟ್ಟು ತಿಂದು ಅನೇಕರ ಪ್ರಾಣವು ಕೂಡ ಹೋಗಿದೆ. ಅವರೆಲ್ಲ ಕುಬೇರನ ಬಳಿಗೆ ಹೋಗಿದ್ದಾರೆ, ಕುಬೇರನಿಗೆ ನಿವೇದನೆ ಮಾಡಿದ್ದಾರೆ, ನಮ್ಮನ್ನೆಲ್ಲ ಅಲಕ್ಷಿಸಿ ನಿನಗೂ ಕೂಡ ಗೌರವ ಕೊಡದೆ ಕುಬೇರನ್ನು ಕೇಳಬೇಕು ಅಂತೇಳಿ ಅವನನ್ನು ಯಾಕೆ ಕೇಳಬೇಕು, ಅವನಿಗೇನು ಅಧಿಕಾರ ಎಂಬುದಾಗಿ ನಿನ್ನನ್ನು ಕೂಡ ತಿರಸ್ಕರಿಸಿ ಅವನು ಅಲ್ಲಿ ನೀರು ಕುಡಿದ, ಅಲ್ಲಿ ವಿಹಾರ ಮಾಡಿದ, ಅಲ್ಲಿ ಪುಷ್ಪಗಳನ್ನ ಅಪಹಾರ ಮಾಡಿದ, ಹೀಗೆ ಮಾಡಿದ್ದಾನೆ ಅಂತ ಕುಬೇರನಿಗೆ ತಂದು ದೂರು ಕೊಟ್ಟರು. ಆಗ ಕುಬೇರ ತೇಷಾಂ ವಚಸ್ತತ್ ನಿಶಮ್ಯ ದೇವ ಪ್ರಕಸ್ಯ ರಕ್ಷಾಂಸಿ ತಥೋ ಅಭಿವಾಚ ನಕ್ಕ ನಗಾಡಿದ. ಗೃಹಾತು ಭೀಮ ಜಲಜಾನಿ, ಭೀಮಸೇನನ ಬರಲಿ, ಅವನು ಬೇಕಾದಷ್ಟು ಸ್ನಾನ ಮಾಡಲಿ, ವಿಹಾರ ಮಾಡಲಿ, ಪುಷ್ಪಗಳನ್ನು ತಮ್ಮ ಎಷ್ಟು ಬೇಕಷ್ಟು ತೆಗೆದುಕೊಂಡು ಹೋಗಲಿ, ತಡೆಬೇಡಿ, ಅವನ ವಿರುದ್ಧವಾಗಿ ವರ್ತಿಸಬೇಡಿ ಅಂತ ಕುಬೇರ ಭೀಮನ ಮಹತ್ವವನ್ನು ಅರ್ಥ ಮಾಡಿಕೊಂಡು ನಕ್ಕ ನೀವೆಂಥ ಹುಡುಗಾಟಿಕೆ ಮಾಡಿದಿರಿ, ಅನಾವಶ್ಯಕವಾಗಿ ಪೆಟ್ಟು ತಿಂದಿದ್ದೀರಿ, ಅವನ ಸುದ್ದಿಗೆ ಹೋಗಬೇಡಿ, ಅವನು ಹೇಗೆ ಬೇಕಾದರೂ ಮಾಡಲಿ, ಅವನ ಪುಷ್ಪಗಳನ್ನು ತೆಗೆದುಕೊಂಡು ಹೋಗಲಿ, ತಡೆಯಬೇಡಿ ಎಂಬುದಾಗಿ ಕುಬೇರ ಅವರನ್ನು ತಡೆದ. ಹೋಗಬಾರದು, ಎಲ್ಲವರಿಗೆ ಅಪಮಾನ ಆಯಿತು. ಎಲ್ಲ ಎದ್ದುಕೊಂಡು ಎಲ್ಲ ಕೈ ಮುಗಿದುಕೊಂಡು ಪುನಃ ಭೀಮಸೇನ ಬಳಿಗೆ ಶರಣಾಗತರಾಗಿ ತಿರುಗಿ ಬಂದರು. ಈ ಥರದ ಅದ್ಭುತ ಪರಾಕ್ರಮ, ವಾದದಲ್ಲಿಯೂ ಯುದ್ಧದಲ್ಲಿಯೂ ಎರಡರಲ್ಲಿ ಕೂಡ ತನ್ನ ಅಪ್ರತಿಮ ಶಕ್ತಿಯನ್ನು ಆ ಸಂದರ್ಭದಲ್ಲಿ ಭೀಮಸೇನ ತೋರಿಸಿದ. ಈ ಸಂದರ್ಭದಲ್ಲಿ ಧರ್ಮರಾಜ ಅವನು ಏನೇನೋ ಉತ್ಪಾತಗಳು, ಏನೋ ದೊಡ್ಡ ಗದ್ದಲ ಆಗ್ತಾಯಿದೆ ಎಂಬುದು ಸೂಚನೆ ಬಂತು, ಕೆಲವು ಶಕುನಗಳು ಬಂತು. ಅದರಿಂದ ವಿಚಾರಿಸಿ ಮಾಡಿದ, ಏನು ಭೀಮಸೇನ ಕಾಣಿಸ್ತಾ ಇಲ್ಲ, ಏನಾಗಿದೆ? ದ್ರೌಪದಿ ಹೇಳಿದರು, ನಾನೇ ಕಳಿಸಿದ್ದೇನೆ ಪುಷ್ಪಗಳನ್ನು ತರಲಿಕ್ಕೆ, ನಾನು ಕಳಿಸಿದ್ದೆ, ಅಲ್ಲಿ ಏನೋ ಗದ್ದಲಾಗಿರಬೇಕು ಅಂತ. ಏನು ಮಾಡಬೇಕು? ಧರ್ಮರಾಜನಿಗೆ ಗಾಬರಿ. ಆಗ
ಘಟೋತ್ಕ ಜನನ ಸ್ಮರಿಸಿದ. ನಾವು ಒಂದು ಕಡೆ ಭೀಮಸೇನು ಹೋಗಿದ್ದಾನೆ, ಗಂಧಮಾದನ ಪರ್ವತ ನಮ್ಮನ್ನೆಲ್ಲ ಕರೆದುಕೊಂಡು ಹೋಗಬೇಕು ಅಂತ. ಘಟೋತ್ಕಜ ಮತ್ತೊಬ್ಬನ ರಾಕ್ಷಸರು ಎಲ್ಲ ಪಾಂಡವರನ್ನು ಅವ್ರ ಜೊತೆಗಿದ್ದ ಋಷಿಗಳನ್ನು ಎಲ್ಲರನ್ನು ಕೂಡ ಎತ್ತಿಕೊಂಡು ಅಲ್ಲಿಗೆ ಹೋಗಿದ್ದಾರೆ. ಆ ಸ್ಥಳಕ್ಕೆ ಎಲ್ಲರೂ ಬಂದಿದ್ದಾರೆ. ಆ ರಾಕ್ಷಸರು ಘಟೋತ್ಕಜನ ನೇತೃತ್ವದಲ್ಲಿ ಈ ಪಾಂಡವರನ್ನೆಲ್ಲ ಮತ್ತು ದ್ರೌಪದಿ ಅವರ ಪರಿವಾರದವರು ಋಷಿ ಮುನಿಗಳು ಎಲ್ಲರನ್ನು ಕೂಡ ಹೊತ್ತುಕೊಂಡು ಆ ರಾಕ್ಷಸರು ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಭೀಮಸೇನೆ ನಿಂತಿದ್ದಾನೆ ಗದಾಪಾಣಿಯಾಗಿ ಧೈರ್ಯದಿಂದ. ಈ ಯಕ್ಷ ರಾಕ್ಷಸರೆಲ್ಲ ಬಂದು ಅವನಿಗೆ ತಲೆ ಬಾಗ್ತಾ ಇದ್ದಾರೆ. ಈ ದೃಶ್ಯ ಕಂಡು ಧರ್ಮರಾಜನಿಗೆ ಭಾರಿ ಆಶ್ಚರ್ಯ ಆಯಿತು. ಭೀಮಸೇನ ಆ ಪರಾಕ್ರಮ ಕಂಡು ಬಹಳ ಧೈರ್ಯವೂ ಕೂಡ ಬಂತು. ಆಗ ಈ ಎಲ್ಲ ಯಕ್ಷ ರಾಕ್ಷಸರು ಧರ್ಮರಾಜನಿಗೆ ಎಲ್ಲ ಪ್ರಣಾಮ ಮಾಡಿದರು, ಭೀಮಸೇನಕ್ಕೆ ಗೌರವ ನೀಡಿದರು. ಅಲ್ಲಿ ಅವರು ಆರಾಮವಾಗಿ ಕೆಲವು ಕಾಲ ಕಳೆದರು. ಒಳ್ಳೆಯ ಸರೋವರ, ಬೇಕಾದಷ್ಟು ಪುಷ್ಪಗಳು, ಸುಂದರವಾದ ಪ್ರಾಕೃತಿಕ ಸೌಂದರ್ಯ, ಒಳ್ಳೆಯ ಸನ್ನಿವೇಶ. ಅಲ್ಲಿಯೇ ಪಾಂಡವರು ಕೆಲ ದಿನ ಕಾಲ ಕಳೆದರು ಎಂಬುದಾಗಿ ಭೀಮಸೇನ ಹನುಮಂತನ ಸಂವಾದ, ಆ ಆಟ, ಅದರ ನಂತರ ಭೀಮಸೇನ ಅಲ್ಲಿ ತೋರಿದ ಪರಾಕ್ರಮ, ಆ ದುಷ್ಟರ ನಿಗ್ರಹ ಮಾಡಿ ಆ ಪುಷ್ಪವನ್ನು ಪಡೆದ ಈ ಭೀಮಸೇನನ ಮಹಿಮೆಯನ್ನು ಮಹಾಭಾರತದಲ್ಲಿ ವರ್ಣಿಸಿದ್ದಾರೆ. ಈ ಭೀಮಸೇನ ಮಾಡಿದ ಕೃತ್ಯ ಅದನ್ನೇ ಆಚಾರ್ಯ ಮಧ್ವರು ಮಾಡಿದ್ದು. ಇದೇ ಕಥೆಯ ಇನ್ನೊಂದು ರೂಪ ವಾದರಾಜರು ಹೇಳ್ತಾರೆ. ಹನುಮಂತ ಸಮುದ್ರವನ್ನು ದಾಟಿದ, 100 ಯೋಜನದ ಸಮುದ್ರವನ್ನು ಹನುಮಂತ ದಾಟಿದ. ಆದರೆ ಆಚಾರ್ಯ ಮಧ್ವರು 100 ಯೋಜನ ಅಲ್ಲ, 1000 ಯೋಜನದ ವೇದ ಸಮುದ್ರವನ್ನು ದಾಟಿದರು ಅಂತ. ಹನುಮಂತ 100 ಯೋಜನದ ಸಮುದ್ರ ದಾಟಿದರೆ ಆಚಾರ್ಯರು 1000 ಯೋಜನದ ದೊಡ್ಡ ವೇದ ಸಮುದ್ರ ಅದನ್ನೇ ದಾಟಿದ್ದಾರೆ. ದಾಟಿ ನಮಗೆಲ್ಲ ಭಗವಂತ ಸೀತೆಗೆ ರಾಮನ ಸಂದೇಶ ಮುಟ್ಟಿಸಿದಂತೆ ವೇದ ಸಮುದ್ರವನ್ನು ದಾಟಿ ಸಜ್ಜನ ವೃಂದಕ್ಕೆಲ್ಲ ಭಗವಂತನ ಸಂದೇಶವನ್ನು ಮುಟ್ಟಿಸಿದ್ದಾರೆ ಅಂತ. ಹನುಮಂತ ಮಾಡಿದ ಕೆಲಸವನ್ನು ಮಧ್ವಾಚಾರ್ಯರು ಇನ್ನೊಂದು ರೀತಿಯಿಂದ ಮಾಡಿದ್ದಾರೆ. ಅವನು ಈ ಸಮುದ್ರ ದಾಟಿದ್ದರೆ ಶತಕೋ ಯೋಜನವೂ ತಮ್ಮ ರಾಜವತಿ ರಾಜಸೇ ಚಿತ್ರಂ ಭವಚರಿತ್ರವನ, ನೀನು ವೇದ ಸಮುದ್ರವನ್ನು ದಾಟಿ ಎಲ್ಲ ಸಜ್ಜನ ವೃಂದಕ್ಕೆ ರಾಮನ ಭಗವಂತನ ಸಂದೇಶ ಮುಟ್ಟಿಸಿದ್ದಿ ಎಂಬುದಾಗಿ ವರ್ಣಿಸಿದ್ದಾರೆ. ಭೀಮನು ಹಾಗೆ ಮಾಡಿದ. ದ್ರೌಪದಿಯ ಕರೆ, ಪುಷ್ಪ ಬೇಕು ಅಂತ ಪ್ರಾರ್ಥನೆ ಮಾಡಿದರು. ಅದಕ್ಕಾಗಿ ಇಲ್ಲಿ ಬಂದು ಸರೋವರಕ್ಕೆ ಆಗಮಿಸಿ ಎಲ್ಲ ಪುಷ್ಪಗಳನ್ನು ತೆಗೆದುಕೊಂಡು ಅದನ್ನು ದ್ರೌಪದಿಗೆ ಮುಟ್ಟಿಸಿದ. ಮಧ್ವಾಚಾರ್ಯರು ಹಾಗೆ ಮಾಡಿದ್ದು. ಮಧ್ವಾಚಾರ್ಯರು ಈ ಬೆಟ್ಟ ಇದನ್ನೆಲ್ಲ ದಾಟಿ ದ್ರೌಪದಿ ಪುಷ್ಪ ಕೇಳಿದರು. ತಾತ್ಪರ್ಯದಲ್ಲಿ ಪಂಚವರ್ಣಾನಿ ಪುಷ್ಪಾಣಿ ಅಂತ, 5 ಬಣ್ಣದ ಪುಷ್ಪಗಳು. 5 ಬಣ್ಣದ ಪುಷ್ಪ ಅಂದರೆ 5 ಪಂಚಭೇದದ ಪುಷ್ಪಗಳು. ಪಂಚಭೇದವನ್ನು ಶ್ರೀಮದಾಚಾರ್ಯ ಹೇಳಿದ್ದಾರೆ. ಜೀವ ಪರಮಾತ್ಮರಿಗೆ ಭೇದ, ಜೀವರಿಗೆ ಪರಸ್ಪರ ಭೇದ, ಜಡವಸ್ತುಗಳಿಗೆ ಭೇದ, ಜಡವಸ್ತುಗಳಿಗೂ ಪರಮಾತ್ಮನಿಗೂ ಭೇದ. 5 ಭೇದ ಪಂಚವರ್ಣ ಪುಷ್ಪ ಇದ್ದಂತೆ, ಜ್ಞಾನ ಪುಷ್ಪ. 5 ಭೇದವನ್ನು ಹೇಳುವ ಜ್ಞಾನ ಪುಷ್ಪ ಅದೆಲ್ಲಿತ್ತು? ಸರೋವರದಲ್ಲಿ. ಯಾವ ಸರೋವರ? ಶಾಸ್ತ್ರ ಸರೋವರ, ವೇದ ಸರೋವರ. ಅದರಲ್ಲಿ 5 ವರ್ಣದ ಸೌಗಂಧಿಕ ಒಳ್ಳೆಯ ಪರಿಮಳ ಸೂಸುವ, ಒಳ್ಳೆಯ ಜ್ಞಾನದ ಪರಿಮಳ ಸೂಸುವ ಪುಷ್ಪಗಳು, ಪಂಚಭೇದಗಳನ್ನು ಹೇಳುವ ಪುಷ್ಪಗಳು. ಆ ಪುಷ್ಪಗಳನ್ನು ಆ ಸರೋವರಕ್ಕೆ, ಶಾಸ್ತ್ರ ಸರೋವರದಿಂದ ಆ ತತ್ವ ಕುಸುಮಗಳನ್ನು ತೆಗೆದು ಅದನ್ನು ಆ ದ್ರೌಪದಿಗೆ ಭೀಮಸೇನ ಕೊಟ್ಟಂತೆ ಸಜ್ಜನ ವೃಂದಕ್ಕೆ ಶ್ರೀ ಮಧ್ವಾಚಾರ್ಯರು ಅಂಥ ಪುಷ್ಪಗಳನ್ನು, ಸೌಗಂಧಿಕ ಪುಷ್ಪವನ್ನು, ಒಳ್ಳೆಯ ಜ್ಞಾನದ ಪರಿಮಳವುಳ್ಳ ತತ್ವ ಕೃತಿಗಳನ್ನು, ಉತ್ತಮ ಕೃತಿಗಳನ್ನು ನಮಗೆಲ್ಲರಿಗೂ ಕೂಡ ಆಚಾರ್ಯ ಮಧ್ವರು ನೀಡಿದ್ದಾರೆ ಎಂಬುದಾಗಿ ಈ ಕಥೆಯ ಆಧ್ಯಾತ್ಮಿಕ ಸಂದೇಶ. ನಮ್ಮ ಎಲ್ಲ ಕಥೆಯಲ್ಲಿ ರುಕ್ಮಿಣಿ ಕಲ್ಯಾಣ, ರುಕ್ಮಿಣಿ ವೇದ ಮಾತೆ, ಆ ವೇದ ಮಾತೆಯನ್ನು ಶಿಶುಪಾಲ ಜನಾಸನ್ನೆಲ್ಲ ತಮ್ಮ ಕಡೆಗೆ ಹೇಳುವ ಪ್ರಯತ್ನ. ವೇದ ಮಾತೆಯನ್ನು ಅನೇಕರು ವಿಪರೀತ
ಮತೀಯರು ತಮ್ಮ ಕಡೆಗೆ ಆ ವೇದ ಮಾತೆಯನ್ನು ಹೇಳುವ ಪ್ರಯತ್ನ ಮಾಡಿದರೆ ವೇದ ಮಾತೆ ಆ ಶಿಶುಪಾಲನಿಗೆ ಮಾಲೆ ಹಾಕದೆ ಕೃಷ್ಣನನ್ನೇ ವರಿಸಿದ ರುಕ್ಮಿಣಿ ರುಕ್ಮಿಣಿಯನ್ನು ತಮ್ಮ ಕಡೆಗೆ ಹೇಳುವ ಪ್ರಯತ್ನ ಶಿಶುಪಾಲ ರುಕ್ಮಿ ಜರಾಸಂಧ ಇವರದ್ದೆಲ್ಲ ರುಕ್ಮಿಣಿ ಏನು ಮಾಡಿದಳು ಅಲ್ಲಿ ಹೋಗಲಿಲ್ಲ ಶಿಶುಪಾಲನ ಬಳಿಗೆ ಹೋಗಲಿಲ್ಲ ಕೃಷ್ಣನಿಗೆ ಪತ್ರ ಕೊಟ್ಟು ಕೃಷ್ಣನನ್ನೇ ವರಿಸಿದಳು ಇದರರ್ಥ ವೇದ ಮಾತೆಯನ್ನು ತಮ್ಮ ವಿಚಾರದ ಕಡೆಗೆ ಎಳೆಯಲಿಕ್ಕೆ ಶಿಶುಪಾಲನಂತಹ ಅನೇಕರು ಪ್ರಯತ್ನಪಟ್ಟರು ಆ ವೇದ ಮಾತೆ ಅಲ್ಲಿಗೆ ಹೋಗದೆ ಭಗವಂತನಾದ ಕೃಷ್ಣನನ್ನೇ ವರಿಸಿದ್ದಾಳೆ ಕೃಷ್ಣನೇ ವಿಶ್ವ ಪರಮಾತ್ಮನೇ ವೇದ ಪ್ರತಿಪಾದ್ಯ ಎಂಬುದನ್ನು ವೇದ ಮಾತೆ ತೋರಿಸಿಕೊಟ್ಟಿದ್ದಾಳೆ ಎಂಬುದಾಗಿ ರುಕ್ಮಿಣಿ ಕಲ್ಯಾಣವು ಕೂಡ ಒಂದು ಆಧ್ಯಾತ್ಮಿಕ ಸಂದೇಶ ವೇದಕ್ಕೆ ಅಪಾರ್ಥ ಮಾಡಿ ಬೇರೆ ಕಡೆ ಎಳೆಯುವ ಪ್ರಯತ್ನ ಮಾಡಿದರು ವೇದ ಮಾತೆಯನ್ನು ಸ್ವೀಕಾರ ಮಾಡುವುದಿಲ್ಲ ಭಗವಂತನನ್ನೇ ವೇದ ಮಾತೆ ವರಿಸಿದ್ದಾಳೆ ಭಗವಂತನೇ ವೇದೆಯ ತಾತ್ಪರ್ಯಕ್ಕೆ ವಿಷಯ ಎಂಬಂತಹ ಸಂದೇಶ ರುಕ್ಮಿಣಿ ಕಲ್ಯಾಣದಲ್ಲಿ ಸೌಗಂಧಿಕ ಅಪಹರಣದಲ್ಲಿ ಆಚಾರ್ಯ ಮಧ್ವರು ಸಜ್ಞಾನ ಜನತೆಯ ಅಪೇಕ್ಷೆಯಂತೆ ಶಾಸ್ತ್ರ ಸರೋವರಕ್ಕೆ ಇಳಿದು ಅಲ್ಲಿಂದ ಪುಷ್ಪಗಳನ್ನು ಸೌಗಂಧಿಕ ಪುಷ್ಪಗಳನ್ನು ತೆಗೆದು ಅದರಿಂದ ಜ್ಞಾನದ ಪರಿಮಳವನ್ನು ಆ ಪುಷ್ಪವನ್ನು ಸಜ್ಜನ ವೃಂದಕ್ಕೆ ನೀಡಿದ್ದಾರೆ ಎಂಬಂತಹ ಆಧ್ಯಾತ್ಮಿಕ ಸಂದೇಶ ಸೌಗಂಧಿಕ ಹರಣದಲ್ಲಿಯೂ ರುಕ್ಮಿಣಿ ಕಲ್ಯಾಣದಲ್ಲಿಯೂ ಕೂಡ ಇಂಥ ಉತ್ತಮವಾದ ಆಧ್ಯಾತ್ಮಿಕ ಸಂದೇಶವು ಕೂಡ ಅಡಗಿದೆ ಎಂಬುದನ್ನು ನಾವು ಗ್ರಹಿಸಬೇಕಾಗಿದೆ ಹೀಗೆ ಆ ಭೀಮಸೇನ ಅಲ್ಲಿ ಪಾಂಡವರೆಲ್ಲರೂ ಕೂಡ ಅಲ್ಲಿಯೇ ಕಾಲವನ್ನು ಕಳೆದರು ಎಂಬುದಾಗಿ ಈ ರೀತಿ ಸೌಗಂಧಿಕ ಪುಷ್ಪ ಹರಣದ ಒಂದು ಮಂಗಳಮಯವಾದ ಕಥೆ ಭೀಮಸೇನನ ಅದ್ಭುತವಾದ ಸಾಮರ್ಥ್ಯ ಅವನಿಗೆ ಭೀಮಸೇನ ಅಂದರೆ ಕೆಲವರು ಕಲ್ಪನೆ ಬರೀ ದೇಹದ ಬಲ ಮಾತ್ರ ಅವನಿಗೆ ಇತರ ವಿಷಯಗಳಲ್ಲಿ ಅವನಿಗೆ ಅಂಥ ಜ್ಞಾನ ಇಲ್ಲ ಭೃತಾಹ ಮಹಾ ಏನಸ ಎಲ್ಲ ಥರದ ಜ್ಞಾನ ಸಂಪತ್ತು ಸತ್ಯೇಚ ಧರ್ಮೇಚರತಃ ಉತ್ತಮ ಧರ್ಮನಿಷ್ಠೆ ಸತ್ಯನಿಷ್ಠೆ ಭಗವಂತನಲ್ಲಿ ವಿಶೇಷವಾದ ಭಕ್ತಿ ಅದ್ಭುತವಾದ ಜ್ಞಾನ ಸಂಪತ್ತಿ ಜೊತೆಗೆ ದೈಹಿಕ ಶಕ್ತಿ ದೇಹಬಲ ಬಾಹುಬಲ ಎಲ್ಲ ಥರದ ಗುಣಗಳು ಭೀಮಸೇನಲ್ಲಿ ಅಡಗಿದ್ದಾವೆ ಆದ್ದರಿಂದ ಭೀಮಸೇನನ್ನು ಮಹಾಭಾರತದಲ್ಲಿ ಭೀಮಸೇನ ಸಮೂಹ ನಾಸ್ತಿ ಸೇನೆಯೂ ಉಭಯೋರಪಿ ಕುರುಕ್ಷೇತ್ರದಲ್ಲಿ ಭೀಮಸೇನನಿಗೆ ಪಾಂಡಿತ್ಯೇಚ ಪಡುತ್ವೇಚ ಶೂರತ್ವೇಪಿಚ ಬಲೇಪಿಚ ಬರೀ ಶೌರ್ಯ ಮಾತ್ರ ಅಲ್ಲ ಬಲ ಮಾತ್ರ ಅಲ್ಲ ಚಾತುರ್ಯ ಪಾಂಡಿತ್ಯ ಪಾಂಡಿತ್ಯೇಚ ಪಡುತ್ವೇಚ ಶೂರತ್ವೇಚ ಬಲೇಪಿಚ ಶೌರ್ಯ ಬಲ ಪಾಟವ ಪಾಂಡಿತ್ಯ ಎಲ್ಲದರಲ್ಲಿಯೂ ಕೂಡ ಇಡೀ ಸೇನೆಯಲ್ಲಿ ಭೀಮಸೇನನಿಗೆ ಸಮಾನರು ಯಾರೂ ಇಲ್ಲ ಎಂಬುದಾಗಿ ಮಹಾಭಾರತ ಘೋಷಣೆ ಮಾಡಿ ಅನೇಕರಿಗೆ ಭೀಮಸೇನರ ಈ ವಿಶಿಷ್ಟವಾದ ವ್ಯಕ್ತಿತ್ವ ಗೊತ್ತಿಲ್ಲ ಏನೋ ಬಹಳ ಸಿಟ್ಟು ಭಾರಿ ಬಲದ ಭಾರಿ ಬಲಶಾಲಿ ಇಷ್ಟೇ ಹೊರತು ಅವನ ಉತ್ತಮ ಗುಣಗಳು ಏನಿದೆ ಎಂಥ ವಿದ್ವತ್ತೆ ಇಂಥ ಜ್ಞಾನ ಸಂಪತ್ತು ಎಷ್ಟು ಸದ್ಗುಣಗಳು ಇದನ್ನೆಲ್ಲ ನಾವು ಭೀಮಸೇನಿಂದ ಕಲಿತುಕೊಡಬೇಕಾಗಿದೆ ಅಂತ ಭೀಮಸೇನನ ಮಹಿಮೆಯನ್ನು ಈ ಸಂದರ್ಭದಲ್ಲಿ ಅವನು ತೋರಿಸಿ ಆ ಪಾಂಡವನಿಗೆ ಧರ್ಮರಾಜನಿಗೆ ಮತ್ತಷ್ಟು ಧೈರ್ಯ ತರುವ ಕಾರ್ಯವನ್ನು ಭೀಮಸೇನ ಮಾಡಿದ್ದಾನೆ ಎಂಬುದಾಗಿ ಸೌಗಂಧಿಕ ಅಪಹರಣದ ಈ ಮಂಗಲ ಕಥೆಯಲ್ಲಿ ಇವತ್ತಿನ ಪ್ರವಚನವನ್ನು ಮುಗಿಸ್ತಾ ಇದ್ದೇವೆ.